हाई लू वेलकम टू के फ्री टॉक्स इन चानल सब्सक्राइब मिले सब्सक्राइब मी सो इवत वीडियो नानु डबिंग टॉपिक बगे वंदष्टु विषय निम्हे हेळोणंत वीडियो मातादिनि सो ओळ्ळे विषय ऐनप्प अंद्रे तुंबा सिनिमागळु कन्नडक्के डब आगि रिलीस आगक्के स्टार्ट आगिदे एष्टु मट्टिगे रिलीस अंत देवरिगे गोत्तु नाट् सैटिस्फाक्टरी अट् आल् हार्ड्ली ओंदु ओंदु थियेटर् एरडु थियेटर् अल्लि इल्लि इल्लि ರಿಲೀಸ್ ಮಾಡಲೇಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಫೋರ್ಸ್ಫುಲ್ಲಿ ಚೂರು 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 ರಿಲೀಸ್ ಮಾಡ್ತಾ ಇದ್ದಾರೆ. ಬಟ್ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ, ಅದಕ್ಕೆ ನಾವು ಖುಷಿ ಪಡಬೇಕು. ಸೊ ಟ್ರಿಪಲ್ ಆರ್ ಕನ್ನಡಕ್ಕೆ ಡಬ್ ಆಗ್ತಾ ಇದೆ, 83 ಡಬ್ ಆಗ್ತಾ ಇದೆ, ಮರಕ್ಕರ್ ಡಬ್ ಆಗಿದೆ, ಪುಷ್ಪ ಡಬ್ ಆಗ್ತಾ ಇದೆ, ಸಾಕಷ್ಟು ಹಿಂದಿ ಸಿನಿಮಾಗಳು ಕೂಡ ಡಬ್ ಆಗಿ ರಿಲೀಸ್ ಆಗಕ್ಕೆ ಆ್ಯಂಡ್ ಇಂಗ್ಲೀಷ್ ಸಿನಿಮಾಗಳು ಕೂಡ ಡಬ್ ಆಗಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ದಟ್ ಈಸ್ ಎ ಗುಡ್ ಸೈನ್. ಬಟ್ ಪ್ರಾಬ್ಲಮ್ ಏನಾಗ್ತಿದೆಯಪ್ಪ ಅಂದರೆ, ಡಬ್ಬಿಂಗ್ ನಾವು ಬೇಕು ಅಂತ ಹೇಳಿದ್ದು ಫಸ್ಟು ಕನ್ನಡಕ್ಕೋಸ್ಕರ. ಕನ್ನಡ ಅನ್ನೋ ಒಂದು ಭಾಷೆ ನಮ್ಮ ಕರ್ನಾಟಕದಲ್ಲಿ ಬರೀ ಕನ್ನಡ ಮಾತ್ರ ನಡೀಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಡಬ್ಬಿಂಗ್ ಬೇಕು ಅಂತ ಹೇಳಿದ್ದು. ಯಾಕಂದರೆ ಮುಂಚೆ 200-300 ಸೆಂಟರ್ಸಲ್ಲಿ ಬರೀ ನಾನ್ ಕನ್ನಡ ಸಿನಿಮಾಗಳು, ಯಾವ್ದಾನ ದೊಡ್ಡ ಸಿನಿಮಾ ರಿಲೀಸ್ ಆದರೆ ಡೈರೆಕ್ಟ್ 200-300 ರಿಲೀಸ್ ಆಗೋದು. ಸೊ ಅದು ಬೇಡ. ಕನ್ನಡದಲ್ಲಿ ರಿಲೀಸ್ ಆಗಲಿ, ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು 100 ಥಿಯೇಟರ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಕನ್ನಡ ರಿಲೀಸ್ ಆಗಲಿ, ಮಿಕ್ಕಿದ 200 ಥಿಯೇಟರ್ಸಲ್ಲಿ ಆ ಒರಿಜಿನಲ್ ಲ್ಯಾಂಗ್ವೇಜ್ ಇದೆ, ಲ್ಯಾಂಗ್ವೇಜ್ ಸಿನಿಮಾ ಏನಿದೆ ಅದು ರಿಲೀಸ್ ಆಗಲಿ. ಹೋಗ್ತಾ ಹೋಗ್ತಾ ಆ ಈಕ್ವೇಷನ್ ಚೇಂಜ್ ಆಗುತ್ತೆ. ಕಂಪ್ಲೀಟ್ 300 ಸೆಂಟರ್ಸಲ್ಲಿ ಬರೀ ಕನ್ನಡ ರಿಲೀಸ್ ಆಗಬೇಕು ಅನ್ನೋ ಒಂದು ಪ್ಲಾನಿಂದ ಡಬ್ಬಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದು ಕರ್ನಾಟಕಕ್ಕೆ. ಬಟ್ ಇವಾಗ ಸದ್ಯಕ್ಕೆ ಏನಾಗ್ತಿದೆಯಪ್ಪ ಅಂದರೆ, ಆ 200-300 ಥಿಯೇಟರ್ಸ್ ಏನಿದೆ ಅದರಲ್ಲಿ ನಾನ್ ಕನ್ನಡ ರಿಲೀಸ್ ಆಗ್ತಾ ಇದೆ, ಪ್ಲಸ್ 5 ಥಿಯೇಟರ್ಸ್ ಕನ್ನಡ ವರ್ಷನ್ ರಿಲೀಸ್ ಆಗ್ತಿದೆ. ಸೊ ಓವರಾಲ್ ಒಂದು 305, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, 305 ಥಿಯೇಟರ್ಸಲ್ಲಿ 300 ಇದ್ದಿತ್ತು ಮುಂಚೆ, ಇವಾಗ 305 ಆಗಿ ರಿಲೀಸ್ ಆಗ್ತಾ ಇದೆ. ಇನ್ನೂ ಜಾಸ್ತಿ ಪ್ರಮೋಷನ್ ಸಿಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಡಬ್ಬಿಂಗ್ ಏನೋ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಕರೆಕ್ಟಾಗಿ ರಿಲೀಸ್ ಮಾಡ್ತಿಲ್ಲ ಅಂತ ನನಗೆ ಎಲ್ಲೋ ಅನಿಸ್ತದೆ. ಆ್ಯಂಡ್ ನಮ್ಮ ಸ್ಟಾರ್ಸ್ ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಕಾರಣ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಪ್ಪ ಅಂದರೆ, ಒಂದು ತುಂಬ ಒಳ್ಳೆ ಮನಸ್ಸಿಂದ ನಮ್ಮ ಕನ್ನಡ ಸ್ಟಾರ್ಸ್ ಯಾವ್ದಾದ್ರು ಡಬ್ಬಾಗಿದೆಯೋ ಅದನ್ನು ಕನ್ನಡ ವರ್ಷನ್ನ ಟೀಸರ್ಸ್ ಅವರ ಟ್ರೈಲರ್ಸ್ನ ಅವರ ಅಕೌಂಟ್ಸಲ್ಲಿ ಶೇರ್ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ ಅಂತ, ಆ ಸಿನಿಮಾ ಟೀಮ್ ಅವರು ನಮ್ಮ ಸ್ಟಾರ್ಸ್ನ ಯೂಸ್ ಮಾಡಿಕೊಂಡು ಕನ್ನಡ ವರ್ಷನ್ ಟೀಸರ್ಸ್ ಅವರ ಟ್ರೈಲರ್ಸ್ನ ಪುಷ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಟಾರ್ಸ್ ಅದನ್ನು ಶೇರ್ ಮಾಡೋದಾಗಲಿ, ಅದ್ರ ಬಗ್ಗೆ ಕಮೆಂಟ್ ಮಾಡೋದಾಗಲಿ, ಅದನ್ನು ಜನಕ್ಕೆ ತಲುಪಿಸೋವಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆಗ್ತಿರೋದು ಏನಪ್ಪ ಅಂದರೆ, ಜನಕ್ಕೇನೋ ತಲುಪಿಸ್ತಾ ಇದ್ದಾರೆ, ಮೆಸೇಜ್ ಏನೋ ಹೋಗ್ತಾ ಇದೆ, ಎಸ್ ಇದು ಕನ್ನಡದಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಫೈನಲಿ ಆನ್ ದಿ ರಿಲೀಸ್ ಡೇ ರಿಲೀಸ್ ಆಗ್ತಿರೋದು ಬರೀ ನಾನ್ ಕನ್ನಡ ವರ್ಷನ್ಸ್. 99.99% ಥಿಯೇಟರ್ಸಲ್ಲಿ ನಾನ್ ಕನ್ನಡ ವರ್ಷನ್ಸ್ ರಿಲೀಸ್ ಆಗ್ತಿದೆ. ಸೊ ಏನಾಗ್ತಿದೆಯಪ್ಪ ಅಂದರೆ, ಒಂದು ಆ ಸಿನಿಮಾ ಬಗ್ಗೆ ಗೊತ್ತೇ ಇಲ್ದಿರೋ ಆಡಿಯನ್ಸ್ಗೆ ಒಂದು ಸ್ಟಾರಿಂದ ಒಂದು ನಾನ್ ಕನ್ನಡ ಸಿನಿಮಾದ ಪ್ರಮೋಷನ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಟ್ರೈಲರ್ ನೋಡಿ, ಓ ಪರವಾಗಿಲ್ಲ ಗುರು ಈ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ ನೋಡಬೇಕು ಅಂತ ಒಂದು ಆಸೆ ಬಿಲ್ಡ್ ಆಗುತ್ತೆ. ಫೈನಲಿ ಅದು ಕನ್ನಡದಲ್ಲಿ ರಿಲೀಸ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಡಿಸಪಾಯಿಂಟ್ ಆಗಿ, ಓಕೆ ಗುರು ಬಟ್ ಸ್ಟಿಲ್ ಲ್ಯಾಂಗ್ವೇಜ್ ಯಾವ್ದಾನ ಇರಲಿ, ಓ ಹಿಂದಿಲಿ ಬರ್ತಾ ಇದೆಯಾ, ಓ ತಮಿಳಲ್ಲಿ ಬರ್ತಾ ಇದೆ, ನಂಗೆ ಸ್ವಲ್ಪ ತಮಿಳು ಅರ್ಥ ಆಗುತ್ತೆ ಅಥವಾ ತೆಲುಗು ಅರ್ಥ ಆಗುತ್ತೆ, ತೆಲುಗುನಲ್ಲೇ ಹೋಗಿ ನೋಡ್ಬಿಡೋಣ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ಇಲ್ಲಿ ಇಂಡೈರೆಕ್ಟಾಗಿ ಕನ್ನಡಗೇನೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಮ್ಮ ಸ್ಟಾರ್ಸ್ ಏನು ಮಾಡಬೇಕಪ್ಪ ಅಂತ ನಾನು ಒಂದೇ ಒಂದು ಸಿಂಗಲ್ ಲೈನಲ್ಲಿ ಹೇಳಬೇಕಂದ್ರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನಕ್ಕೆ ಆ ವಿಷಯನ ಮುಟ್ಸ್ತಾ ಇದ್ದೀರಾ, ಡಬ್ ಆಗ್ತಾ ಇದೆ, ಟ್ರೈಲರ್ ಟೀಸರ್ನ ಶೇರ್ ಮಾಡಿ ಆ ವಿಷಯನ ಜನಕ್ಕೆ ಮುಟ್ಸ್ತಾ ಇದ್ದೀರಾ. ಬಟ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಷ್ಟು ಥಿಯೇಟ್ರಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಕೂಡ ತಲೆನಲ್ಲಿ ಇಟ್ಕೊಂಡು ಅದಾದಮೇಲೆ ಕನ್ನಡ ವರ್ಷನ್ನ ಪ್ರಮೋಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಬರೀ ಪ್ರಮೋಟ್ ಮಾಡಿ ಯಾರೋ ಒಬ್ರು ಬೇರೆ ಭಾಷೆಯವರು ನಮ್ಮ ಸಿನಿಮಾ ಕನ್ನಡ ಟ್ರೈಲರ್ ಲಿಂಕ್ನ ಪ್ರಮೋಟ್ ಮಾಡಿ ದಯವಿಟ್ಟು ನೀವು ದೊಡ್ಡ ಸ್ಟಾರ್ ಕರ್ನಾಟಕದಲ್ಲಿ ಅಂತ ಮಾಡಿ ಅಂತ ಹೇಳಿದ ತಕ್ಷಣ ಮಾಡ್ಬಿಡೋದಲ್ಲ, ಅದ್ರ ಜೊತೆಗೆ ಕನ್ನಡದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಥಿಯೇಟ್ರಲ್ಲಿ ಕನ್ನಡ ವರ್ಷನ್ಸ್ ರಿಲೀಸ್ ಆಗ್ತಾ ಇದೆ ಅದನ್ನು ಕೂಡ ನಾವು ಫೋರ್ಸ್ ಮಾಡಬೇಕು ಅವ್ರಿಗೆ. ಯಾಕಂದರೆ ಕೇಳೋ ಅಂತ ಹಕ್ಕಿರುತ್ತೆ ಆ್ಯಂಡ್ ಸ್ಟಾರ್ಸ್ಗೆ ಆ ಪವರ್ ಇರುತ್ತೆ. ಆಯಿತು ಗುರು, ನೀನು ಮಾಡಿರೋ ಸಿನಿಮಾ ನಾನು ಶೇರ್ ಮಾಡ್ತೀನಿ, ಟೀಸರ್ ಟ್ರೈಲರ್ ಅಥವಾ ಪ್ರಮೋಷನ್ಸ್ ಮಾಡ್ತೀನಿ, ಬಟ್ ಎಷ್ಟು ಥಿಯೇಟ್ರಲ್ಲಿ ನಮ್ಮ ಕನ್ನಡ ಭಾಷೆ ಸಿನಿಮಾನ ರಿಲೀಸ್ ಮಾಡ್ತೀಯಾ, ಕನ್ನಡ ವರ್ಷನ್ನ ರಿಲೀಸ್ ಮಾಡ್ತೀಯಾ, ಅದನ್ನು ಹೇಳು ಮೊದಲು ಅನ್ನೋದು ಅಂತ ಒಂದು ಆ್ಯಂಗಲಲ್ಲಿ ನಮ್ಮ ಸ್ಟಾರ್ಸ್ ಹೋಗಬೇಕಾಗತ್ತೆ. ಸೊ ಒಳ್ಳೇದು ಮಾಡ್ತಾ ಇದ್ದಾರೆ, ಬಟ್ ಪ್ಲೀಸ್ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿಕೊಂಡು ಥಿಯೇಟ್ರ್ ಲಿಸ್ಟ್ ಕೂಡ ನೀವೇ ರಿಲೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ನೀವು ಪ್ರಮೋಷನ್ ಮಾಡ್ತೀರಾ, ಫೈನಲಿ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರುತ್ತೆ ಆ್ಯಂಡ್ ಜನ ಅದನ್ನು ಹೋಗಿ ಸಿನಿಮಾ ನೋಡ್ತಾರೆ. ಯಾಕಂದರೆ ಹೈಪ್ ಕ್ರಿಯೇಟ್ ಮಾಡಿರ್ತೀರಾ, ನೀವು ಆಲ್ರೆಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಾ. ಸೊ ಒಂದು ಬಿಗ್ ಸ್ಟಾರ್ ಒಂದು ಬೇರೆ ಭಾಷೆ ಮೂವಿನ ಕನ್ನಡ ವರ್ಷನ್ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ಫ್ಯಾನ್ಸ್ ಅಥವಾ ಸಾಕಷ್ಟು ಫಾಲೋವರ್ಸ್ಗೆ ಗೊತ್ತಾಗುತ್ತೆ ಆ್ಯಂಡ್ ಆ ಸಿನಿಮಾಗೆ ಇಂಡೈರೆಕ್ಟ್ಲಿ ಡಿಮ್ಯಾಂಡ್ ಬಿಲ್ಡ್ ಆಗಿಬಿಡುತ್ತೆ. ಸೊ ಫೈನಲಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗಲ್ಲ, ಯಾವುದೋ ಭಾಷೆ ಯಾವ ಭಾಷೆಲಿ ರಿಲೀಸ್ ಆಗುತ್ತೋ ಅದನ್ನು ಜನ ನೋಡೋಕ್ಕೆ ರೆಡಿಯಾಗಿರ್ತಾರೆ. ಯಾಕಂದರೆ
ನಾನು ಮುಂಚೆನೇ ಹೇಳ್ದಂಗೆ ಯಾವುದೋ ಒಂದು ಆ ಕಡೆ ಈ ಕಡೆ ಭಾಷೆ ಸ್ವಲ್ಪ ಗೊತ್ತಿದ್ರೆ ಅವ್ರಿಗೆ ಹೋಗಿ ನೋಡ್ಬಿಡ್ತಾರೆ ಸಿನಿಮಾನ. ಸೊ ಅದನ್ನು ಮಾಡೋದು ಬೇಡ. ಎನಿ ಸ್ಟಾರ್ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ನಾನು ಸ್ಟಾರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿತ್ತು. ಸೊ ಪ್ರಮೋಷನ್ ಮಾಡ್ತಿದ್ದೀರಾ, ಬಟ್ ದಯವಿಟ್ಟು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ತಗೊಂಡು ಥಿಯೇಟರ್ ಲಿಸ್ಟ್ ಜೊತೆ ಪ್ರಮೋಷನ್ ಮಾಡಿ. ಅದು ಡಬ್ಬಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ, ಇಲ್ಲಾಂದ್ರೆ ಇಟ್ಸ್ ಜಸ್ಟ್ ವೇಸ್ಟ್ ಅಂತ ಅನ್ಸುತ್ತೆ. ಇವಾಗ ಆಲ್ರೆಡಿ ಸಿಚುಯೇಷನ್ ನೋಡ್ಬೋದು ನೀವು. ಮದಗಜ ಅನ್ನೋ ಒಂದು ಸಿನಿಮಾಗೆ ನನ್ನ ಪ್ರಕಾರ ಥಿಯೇಟರ್ ಸಿಗೋದೆ ತುಂಬ ಕಷ್ಟ ಆಗಿದೆ. ಅಫ್ಕೋರ್ಸ್ ಸಿಕ್ಕಿದೆ ಇಲ್ಲ ಅಂತಲ್ಲ, ಬಟ್ ಎಷ್ಟು ಸ್ಟ್ರಗಲ್ ಮಾಡಿ ತಗೊಳ್ಬೇಕಾಗಿದೆ ಅಂದ್ರೆ ನಾಟ್ ಎ ಗುಡ್ ಸೈನ್ ಅಟ್ ಆಲ್. ಇದು ತುಂಬ ದಿನ ಸರ್ವೈವ್ ಆಗಲ್ಲ ಈ ತರ ಹೋದ್ರೆ ಇಂಡಸ್ಟ್ರಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.